ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವಾಗ ನೀವು ಕೇಳ್ತಿದ್ರಲ್ಲ, ವೈರಿ ಮನಸ್ಸು ಚಂಚಲವಾಗಬೇಕು, ವೈರಿನ ಬಿಟ್ಟು ಓಡಿಸ್ಬೇಕು, ವೈರಿಗೆ ತಿರುಗಿಸ್ಬೇಕು, ವೈರಿ ನಮ್ಮಿಂದ ದೂರವಾಗಬೇಕು, ವೈರಿಯಿಂದ ನಮ್ಗೆ ಯಾವ ಕಷ್ಟ ಆಗಬಾರ್ದು, ವೈರಿಯಿಂದ ನಾವು ತುಂಬ ಕಷ್ಟ ಅನುಭವಿಸ್ಬಿಟ್ಟಿದ್ದೀವಿ, ನಮ್ಮ ಎರಡು ಕುಟುಂಬ ಮೂರು ಕುಟುಂಬಗಳೇ ಹೋಗ್ಬಿಡ್ತು ವೈರಿಯಿಂದ, ನಮ್ಮ ಕುಟುಂಬಗಳೇ ಅಲ್ಲೋಲ ಕಲ್ಲೋಲ ಆಗ್ತಿದೆ ಅಂತ ಹೇಳ್ತಿದ್ದೀರಲ್ಲ. ಇದು ಸಾದಾ ಇದು ಚಿಕ್ಕದಾಗಿದೆ ಯಂತ್ರ ಅಂತೀರಾ, ಇದರಿಂದ ಫುಲ್ಲು ಇದು ಕೆಲಸ ಮಾಡುವಂಥ ಒಂದು ಯಂತ್ರ ಇದು. ಈ ಯಂತ್ರನ ನೀವು ಬರಿಬೇಕಾಗಿರೋದು, ಈ ಯಂತ್ರನ ಮಂಗಳವಾರ ಶನಿವಾರ ಈ ಶನಿವಾರ ಮಂಗಳವಾರ ಇದನ್ನು ಬರೆಯುವಾಗ ನೀವು ರಾಹುಕಾಲ ಯಮಗಂಡ ಇಂಥ ಕಾಲುಗಳಲ್ಲಿ ನೀವು ಬರಿಬೇಕು. ಯಾಕೆಂದರೆ ಶತ್ರುನ ನೀವು ಮನಸ್ಸನ್ನ ಚಂಚಲ ಮಾಡೋದಕ್ಕೆ ನಿಮ್ಗೆ ನಾನಾ ರೀತಿ ತೊಂದರೆ ಕೊಡ್ತಿರ್ತಾನೆ ವೈರಿ. ಅವನ ಮನಸ್ಸನ್ನು ಚಂಚಲ ಮಾಡಿಬಿಟ್ರಿ ಅಂದರೆ ಅವನು ನಿಮ್ಮ ಸುದ್ದಿಗೆ ಬರಲ್ಲ, ಅವನು ದೇಶ ಭ್ರಷ್ಟನಾಗಿ ಹೋಗ್ತಾನೆ. ಅದರಿಂದ ಅವನ ಮನಸ್ಸನ್ನು ಕದಡು ಬಿಡಬೇಕು. ಮನಸ್ಸು ಒಂದು ಸ್ಥಿಮಿತದ ಮೇಲೆ ನಿಮ್ಮನ್ನು ಗುರಿ ಇಟ್ಕೊಂಡು ನಿಮ್ಮನ್ನು ಹೊಡಿಬೇಕು, ನಿಮ್ಮನ್ನು ಬಡಿಬೇಕು, ನಿಮ್ಮನ್ನು ಮಾಟ ಮಂತ್ರ ಮಾಡಿ ನಿಮ್ಮನ್ನು ಹಾಕಿ ತುಳಿಬೇಕು, ನಿಮ್ಮನ್ನು ದೇಶ ಭ್ರಷ್ಟನಾಗಿ ಮಾಡಬೇಕು ಅಂತ ಅವನು ಗುರಿ ಇಟ್ಟಿರ್ತಾನಲ್ಲ, ಆ ಮನಸ್ಸನ್ನು ಚಂಚಲ ಮಾಡಿಬಿಟ್ರಿ ಅಂದರೆ ಅವನು ನಿಮಗೆ ಸುದ್ದಿಗೆ ಬರೋದಿಲ್ಲ. ಅವನು ಅವನೇ ಅವನ ಮನಸ್ಸನ್ನೇ ಚಂಚಲ ಮಾಡಿ ಅವನೇ ಹುಚ್ಚನಾಗಿ ಅವನು ಮನೆ ಬಿಟ್ಟು ಓಡೋಗ್ತಾನೆ. ಅದರಿಂದ ನೀವು ಕೇಳೋ ಪ್ರಶ್ನೆಗಳಿಗೆ ಇವಾಗ ಉತ್ತರ ಕೊಡ್ತಾ ಇದ್ದೀನಿ ನಾನು. ನೀವು ವೈರಿಯಿಂದ ನಮ್ಮ ಕುಟುಂಬಗಳು ಎಷ್ಟೋ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದ್ದಾವೆ ಅಂತ, ವೈರಿಗಳು ಇದ್ರೇ ನಾವು ಕೂಡ ಜಾಣರಾಗೋಕ್ಕಾಗೋದು, ಅದೂ ತಪ್ಪು ಅಂದ್ಕೋಬೇಡಿ. ವೈರಿಗಳು ಇದ್ದಷ್ಟು ನಮಗೆ ಜ್ಞಾನೋದಯ ಬೆಳಗುತ್ತೆ. ಇಂಥದ್ದೆಲ್ಲ ಇದೆಯಾ, ಇವೆಲ್ಲ ನೋಡಬೇಕು, ಮಾಡಬೇಕು, ಕಲಿಬೇಕು ಅನ್ನೋದು ಬರುತ್ತೆ. ನೀವು ಚೆನ್ನಾಗಿದ್ದರೆ ಇವೆಲ್ಲ ನೋಡ್ತೀರಾ? ನಿಮಗೆಲ್ಲ ಇದ್ರ ಮೇಲೆ ಜ್ಞಾನೋದಯ ಬರುತ್ತಾ? ವೈರಿ ಇದ್ದಷ್ಟು ನಮಗೆ ಅನುಕೂಲ. ಆದರೆ ಕಷ್ಟವಾದ್ರೂ ವೈರಿಗಳು ಬೆಳೆದಂಗೆಲ್ಲ ನಮಗೆ ಜ್ಞಾನ ಬೆಳೀತಾ ಇರುತ್ತೆ, ನಮಗೆ ಬುದ್ಧಿಶಕ್ತಿ ಹೆಚ್ಚಾಗ್ತಿರುತ್ತೆ, ಗೊತ್ತಿಲ್ದಿರೋದೆಲ್ಲ ನಾವು ಕಲಿತಾ ಇರ್ತೀವಿ. ಹಾಗೆ ವೈರಿಗಳು ಇದ್ದಾರೆ ಅಂತ ನೀವು ತಿಳ್ಕೊಬೇಡಿ. ವೈರಿಗಳಿಂದನೂ ನಮ್ಗೆ ಒಳ್ಳೇದಿದೆ, ವೈರಿಗಳಿಂದ ನಮ್ಗೆ ದಾರಿ ಮಾರ್ಗ ಸಿಗುತ್ತೆ. ಆದರೆ ನಾವು ಕಷ್ಟ ಕಷ್ಟ ಅಂತಿದ್ದೀವಿ, ಇಲ್ಲ ನಾವು ಸುಮ್ಮನೆ ಏನು ಕಲೀರಿ, ಇದೆಲ್ಲ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ. ಈ ಕಷ್ಟ ಬಂದಿದ್ದಕ್ಕೆಲ್ವ ಇದೆಲ್ಲ ನಾವು ಹುಡುಕಿ ಇದನ್ನು ಪರಿಹಾರ ಮಾಡ್ಕೋಬೇಕು ಅಂತ ನಾವು ಹುಡುಕ್ತಾ ಇದ್ದೀವಿ. ವೈರಿಗಳಿಲ್ಲ ಅಂದರೆ ನೀವೇನು ಮಾಡ್ತಿದ್ರಿ, ಯಾಯೋ ನಮಗೇನಿದೆ ಅಂತ ಸುಮ್ಮನೆ ಇರ್ತಿದ್ರಲ್ವಾ? ಅದಕ್ಕೆ ವೈರಿ ಇದ್ದಷ್ಟು ನಮ್ಗೆ ಒಳ್ಳೆಯದೇ, ಜ್ಞಾನೋದಯ ನಮಗಾಗುತ್ತೆ. ಇವೆಲ್ಲ ನಾವು ತಂತ್ರ ಮಂತ್ರಗಳೆಲ್ಲ ಕಲಿತೀವಿ, ಇದ್ರ ಮೇಲೆ ನಮಗೊಂದು ವಿಶ್ವಾಸ ಬರುತ್ತೆ. ಅದರಿಂದ ಇದರಿಂದ ನಿಮಗೆ ತೊಂದರೆ ಇಲ್ಲ. ಶತ್ರುಗಳಿದ್ದಷ್ಟು ನಮ್ಗೆ ಒಳ್ಳೆಯದೆ, ಅದನ್ನು ನಾವು ಸರಿ ಮಾಡ್ಕೊಂಡು ಹೋಗಬೇಕು. ಪ್ರಿಯ ವೀಕ್ಷಕರೇ, ಈವಾಗ ನಾನು ಹೇಳ್ತಿದ್ದೀನಿ, ಇದನ್ನು ಮಂಗಳವಾರ ಶುಕ್ರ ಶನಿವಾರ ಬರಿಬೇಕು, ರಾಹುಗಾಲ ಯಮಗಂಡ ಬರಿಬೇಕು. ರಾಹುಗಾಲ ಬಂದು 11:30 ಈ ಗಂಟೆ ಒಳಗೆ ನೀವು ಬರಿಬೇಕು. ಮತ್ತು ಇದನ್ನು ಬರೀಬೇಕಾದರೆ ಇದನ್ನು ಇದರ ಯಂತ್ರದಲ್ಲಿ ನೀವು ವೈರಿ ತಾಯಿ ಹೆಸರನ್ನ ಬರಿಬೇಕು. ಮತ್ತು ವೈರಿ ಮನೆ ತಲೆ ಬಾಗಿಲ ಹತ್ರ ನೀವು ತಗೊಂಡೋಗಿ ಉಳ್ಬಿಡಬೇಕು. ಅಂದರೆ ಓಡಾಡೋ ಜಾಗದಲ್ಲಿ ಈ ಯಂತ್ರನ ನೀವು ಬರೆದು ಅಲ್ಲಿ ನೀವು ಇಟ್ಟ್ರಿ ಅಂದರೆ ಅವರು ಮಂತ್ರ ನಿಮ್ಮ ಹತ್ರ ಎಂದಿಗೂ ಸುಳಿಯಲ್ಲ. ಖಂಡಿತ ಇದರ ಸಿದ್ಧಾಂತ ತಪ್ಪೋದು. ಈ ಯಂತ್ರ ಬರೆಯುವ ಸಮಯದಲ್ಲಿ ನೀವು ಮಾಡಬೇಕಾಗಿರೋದು ಏನು ಅಂದರೆ, ಈ ಯಂತ್ರ ಯಾವ ರೀತಿ ಬರಿಬೇಕು ಅಂದರೆ, ಇದನ್ನು ಕರಿ ಕುಂಕುಮ ಅಂತ ಬರುತ್ತೆ. ಕರಿ ಕುಂಕುಮ, ಕರಿ ದಾರ, ನಾಲ್ಕು ಎಳೆ ದಾರ, ಎಳೆ ಅಡಿಕೆ, ಮತ್ತು ಇವೆಲ್ಲವನ್ನಿಟ್ಟು ನೀವು ಇದನ್ನು ಪೂಜೆ ಮಾಡಿ ಇಟ್ಕೋಬೇಕು. ಮತ್ತು ಇದನ್ನು ಅಗ್ನೇಯ ದಿಕ್ಕಕ್ಕೆ ನೀವು ತಿರ್ಕೋಬೇಕು. ಅಗ್ನೇಯ ದಿಕ್ಕಿಗೆ ನೀವು ಮುಖ ಮಾಡಿ ಕುತ್ಕೊಂಡು ಬರಿಬೇಕು. ಆಗ್ನೇಯ ದಿಕ್ಕು ಅಂದರೆ ತಿಳಿತಲ್ವ, ಆಗ್ನೇಯ ದಿಕ್ಕಿನಲ್ಲಿ ನೀವು ಮುಖ ಮಾಡಿ ಕುತ್ಕೋಬೇಕು. ಆಗ್ನೇಯ ದಿಕ್ಕನ್ನು ನೀವು ನೋಡಬೇಕು. ಆ ದಿಕ್ಕಿಗೆ ತಿರ್ಕೊಂಡು ನೀವು ಬರಬೇಕಿದೆಲ್ಲ ಅಶುದ್ಧ ಮಾಡಿಕೊಂಡು ಬರಿಬೇಕು. ಇದನ್ನು ಕರೆ ದಾರದಿಂದ ನೀವು ಸುತ್ತಿ ವೈರಿ ಮನೆಯ ಬಾಗಿಲೊಳಗೆ ಉಳ್ಬಿಟ್ಟು ಬಂದರೆ ನಿಮಗೆ ವೈರಿ ಪರಮೋಶನ್ ಅಂದರೆ ಅವನು ಅವನಲ್ಲಿ ನಿಮಗೆ ದ್ವೇಷ ತುಂಬಿಕೊಂಡು ನಿಮ್ಮನ್ನು ಏನಾದರೂ ಮಾಡಿ ನಾಶ ಮಾಡಬೇಕು ಅಂತಿರೋದು ಬಿಟ್ಟು ಅವನು ಒಂಥರ ಮಂಕಿಡ್ದಂತ ಆಗೋಗ್ಬಿಡ್ತಾನೆ. ಅವನೇ ಊರು ಬಿಡೋ ರೀತಿನೆಲ್ಲ ಆಗೋಗ್ಬಿಡುತ್ತೆ. ಆ ರೀತಿಯಾಗಿದೆ ಪ್ರಿಯ ವೀಕ್ಷಕರೇ. ಈ ಯಂತ್ರನ ಮಾಡ್ಕೊಳ್ಳಿ, ನಿಮ್ಮ ಶತ್ರುಗಳನ್ನ ನೀವು ಗೆಲ್ಲಿ, ಆ ಶತ್ರುಗಳನ್ನೇ ನೀವು ಊರು ಬಿಟ್ಟು ಓಡಿಸ್ರಿ. ಅವ್ರನ್ನ ಊರು ಬಿಟ್ಟು ಓಡಿಸಿದ್ರೆ ಅಂದರೆ ತುಂಬ ಶತ್ರುಗಳಾಗಿ ನಿಮ್ಮ ಮನೇನ ಹಾಳು ಮಾಡ್ತಿರೋಂಥ ಶತ್ರುಗಳನ್ನ ಈ ರೀತಿ ಮಾಡಿ ಸುಮ್ಮನೆ ನಿಮ್ಮ ದ್ವೇಷಕ್ಕೋಗಿ ನೀವು ಮಾಡೋಕ್ಕೋದ್ರೆ ಅದು ಫಲ ಆಗಲ್ಲ, ನಿಮಗೆ ಅದು ರಿವರ್ಸ್ ಆಗುತ್ತೆ. ನಿಮ್ಮ ದ್ವೇಷಕ್ಕೋಸ್ಕರ ಅವರು ಪಾಪ ಏನೂ ಮಾಡಿರಲ್ಲ,
ಸುಮ್ಮನೆ ಏನೋ ಅವ್ರ ಜಾಗಕ್ಕೋಸ್ಕರ ಅವರು ಕರೆಕ್ಟಾಗಿ ನ್ಯಾಯ ಕೇಳಿರ್ತಾರೆ, ನಿಮಗೆ ಅವರು ಹಿಂಗೆ ಕೇಳಿಬಿಟ್ರಲ್ಲ, ನಮ್ಗೆ ಹಿಂಗೆ ಮಾಡಿದ್ರಲ್ಲ ಅಂದ್ಬಿಟ್ಟು ನೀವು ನಮ್ಗೆ ಎದುರಿಸ್ಬಿಟ್ಟು ಅವ್ರು ನಮ್ಮನ್ನು ಎದುರಾಗಿ ನಿಂತ್ಕೊಂಡು ಮಾತಾಡಿದ್ರಲ್ಲ ಅಂತ ದ್ವೇಷಕ್ಕೆ ಮಾಡಿದ್ರು, ಅದು ನಿಮ್ಗೆ ಕೆಲಸ ಆಗಲ್ಲ. ಅವು ದೇವತಾ ಒಂದು ಚಕ್ರ ಅಂದರೆ ಅವು ದೇವತಾ ಸಾಕ್ಷಿಯಾಗಿ ನಮಗೆ ಉತ್ತರ ಕೊಡೋವಂಥವು. ಅಂಥವು ಕೆಟ್ಟ ಕೆಲಸಕ್ಕೆ ನಮಗಾಗಲ್ಲ. ನೀವು ತುಂಬ ನೊಂದು ಬೆಂದು ನರಳಿ ಇರ್ತಿರಲ್ಲ ಆ ಶತ್ರುಗಳಿಂದ, ಅಂಥವ್ರಿಗೆ ಶೀಘ್ರ ಫಲಕಾರಿ ಆಗುತ್ತೆ. ಸುಮ್ಮನೆ ನೀವು ಮಾಡಿದ್ರು ಅವ್ರಿಗೆ ಒಂದು ಸ್ವಲ್ಪ ದಿವಸ ಆಗುತ್ತೆ, ಆಮೇಲೆ ನಿಮ್ಗೆ ಅದು ಉಲ್ಟ ಆಗಿಬಿಡುತ್ತೆ. ಆ ಉಲ್ಟ ಮಾಡ್ಕೊಳಕ್ಕೆ ಹೋಗಬೇಡಿ, ಧರ್ಮದಿಂದ ಮಾಡಿ. ಧರ್ಮದಿಂದ ಇದ್ದರೆ ನಿಮ್ಗೆ ಎಲ್ಲ ಕಾರ್ಯನೂ ಸಿದ್ಧಿ ಆಗುತ್ತೆ. ಧರ್ಮ ಬಿಟ್ಟು ಮಾಡಕ್ಕೆ ಹೋದ್ರೆ ಅದು ಅಶುದ್ಧಿ ಆಗುತ್ತೆ. ಎರಡು ದಿವಸ ಕೆಲಸ ಮಾಡಿ ಮತ್ತೆ ಅದು ಸೈಲೆಂಟ್ ಆಗಿಬಿಡುತ್ತೆ. ಅದರಿಂದ ಕಷ್ಟಪಟ್ಕೊಂಡು ಶತ್ರುಗಳಿಂದ ಯಾರು ನರಳುತ್ತಿದ್ದೀರೋ ಅಂಥವ್ರಿಗೆ ಕೆಲಸ ಮಾಡಿ, ಅವ್ರು ಓಡಾಡೋಂಥ ಮನೆ ಬಾಗಿಲಲ್ಲಿ ಇಡೋಕ್ಕಾಗಲ್ಲ, ಅವ್ರು ಓಡಾಡೋ ಸ್ಥಳದಲ್ಲಿ ಎಲ್ಲಾದರೂ ಓಡಾಡೋಂಥ ಜಾಗದಲ್ಲಿ ಯಂತ್ರನ ಭೂಮಿಯಲ್ಲಿ ಇಟ್ಟುಬಿಡಿ. ಅವ್ರು ಓಡಾಡ್ತಿದ್ದಂಗೆ ಅವರು ದಿನೇ ಕ್ಷೀಣವಾಗಿ ಅವರು ಊರನ್ನು ಬಿಟ್ಟು ಹೋಗ್ಬೇಕಪ್ಪ, ಈ ಮನೆ ಬೇಡ, ಈ ಮನೆ ಮಠ ಬೇಡ, ಈ ಜಾಗನೇ ಬೇಡ ಅಂದ್ಬಿಟ್ಟು ಅವ್ರ ಮನಸ್ಸು ನಿಮಗೆ ಕೊಡ್ತಿರೋ ತೊಂದರೆಗಳೆಲ್ಲ ಅವ್ರಿಗೆ ಹೋಗ್ತಾ ಇರುತ್ತೆ. ಆವಾಗ ಅವ್ರ ಮನಸ್ಸು ಬುದ್ಧಿ ಭ್ರಮಣೆ ಆಗ್ತಾ ಇರುತ್ತೆ. ಆವಾಗ ಅವ್ರು ಊರು ಬಿಟ್ಟು ಹೋಗಬೇಕು ಅನ್ನೋ ರೀತಿಯಲ್ಲಿ ಅವ್ರ ಮನಸ್ಸು ಬರುತ್ತೆ. ಅದರಿಂದ ಈ ಥರ ಯಂತ್ರ ಮಾಡ್ಕೊಳ್ಳಿ. ಯಂತ್ರ ಮಾಡಿ ಮನೆ ಬಾಗಿಲಲ್ಲಿ ಇಡೋಕ್ಕಾಗಲ್ಲ, ಸ್ವಲ್ಪ ಆಜು ಬಾಜಲ್ಲಿ ಅವ್ರು ಓಡಾಡೋಂಥ ಸ್ಥಳದಲ್ಲಿ ಯಂತ್ರ ಇಡಿ. ಅವ್ರು ಓಡಾಡೋಂಥ ಸ್ಥಳದಲ್ಲಿ ಇಡಿ. ಅವ್ರು ಓಡಾಡ್ಕೊಂಡು ಹೋಗ್ತಿದ್ದಂಗೆಲ್ಲ ಅದು ದಿನಕ್ರಮೇಣ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಅವ್ರ ಮನಸ್ಸು ಚಂಚಲ ಆಗುತ್ತೆ. ನೀವು ನಿಮಗೆ ಮಾಡಿರೋದೆಲ್ಲ ಅವ್ರಿಗೆ ಹೋಗ್ತಾ ಇರುತ್ತೆ. ನೀವು ಸ್ವಲ್ಪ ಚಿಗುರ್ತಾ ಬರ್ತಾ ಇರ್ತೀರ, ನಿಮ್ಗೆ ಇಂಪ್ರೂವ್ಮೆಂಟ್ ಕಾಣ್ತಾ ಇರುತ್ತೆ. ಆವಾಗ ನಿಮ್ಗೆ ಅನುಕೂಲತೆ ಆಗ್ತಾ ಇರುತ್ತೆ. ಇದರಂತೆ ನಿಮ್ಮ ಕೇಳ್ತಾ ಇದ್ರಲ್ಲ, ತುಂಬ ನಮಗೆ ಶತ್ರು ಕಾಟದಿಂದ ನಮ್ಮ ಮನೆಯೇ ಅಲ್ಲೋಲ ಕಲ್ಲೋಲ ಆಗೋಗ್ತಿದೆ, ನಮ್ಮ ಜೀವನನೇ ಹಾಳಾಗೋಗ್ತಿದೆ ಅಂತ ಹೇಳ್ತಿದ್ದೀರಾ. ತುಂಬ ಜನ ಕೇಳಿ ಕೇಳಿ ನನಗೆ ಸಾಕಾಗಿ ನೋಡಿ ಇವತ್ತು ನಾನು ಇದೇ ಆಗ್ತಾ ಇದ್ದೀನಿ. ಇದನ್ನು ಮಾಡಿಕೊಂಡು ನಿಮ್ಮ ಶತ್ರುಗಳನ್ನ ತಡೆಗಟ್ಟಿ, ನಿಮಗೆ ತುಂಬ ಶತ್ರುಗಳಾಗಿದ್ದರೆ ತಡೆಗಟ್ಟಿ, ಸುಮ್ಮನೆ ಏನಾಗಿ ಸುಮ್ಮನೆ ಅಷ್ಟು ಇಷ್ಟಕ್ಕೆಲ್ಲ ಹಿಂಗೆ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೂ ಕೆಲಸ ಆಗಲ್ಲ, ನ್ಯಾಯ ಧರ್ಮವಾಗಿ ಮಾಡಿದ್ರೆ ಕೆಲಸ ಆಗುತ್ತೆ. ಇದನ್ನು ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ, ಇದರಿಂದ ನಿಮಗೆಲ್ಲ ಅನುಕೂಲ ಆಗುತ್ತೆ. ಇದನ್ನು ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.